ಇವತ್ತು ಈ ಉಡುವಳ್ಳಿಯ ಮನೋಹರ್ ಅವರ ತೋಟದಲ್ಲಿ ನಾವು ಇಲ್ಲಿ ಇದ್ದೀವಿ. ಇವತ್ತಿನ ಒಂದು ಮುಖ್ಯವಾದ ನಮ್ಮ ಇಲ್ಲಿ ಗಮನಕ್ಕೆ ಒಂದು ವಿಜ್ಞಾನಿ ತಂಡಕ್ಕೆ ಗಮನಿಸಿದ್ದಂತಹ ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಇಂಥ ಒಂದು ಬರಗಾಲ ಪರಿಸ್ಥಿತಿಯಲ್ಲೂ ಕೂಡ ರೈತರು ತಮ್ಮ ಜಮೀನಿನಲ್ಲಿ ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಅಡಾಪ್ಟ್ ಮಾಡಿಕೊಂಡು ಎಂಥ ಉತ್ಕೃಷ್ಟವಾದ ಮೇವಿನ ಬೆಳೆ ತೆಗೆದಿದ್ದಾರೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನೋಡ್ಬೋದು ನೀವು, ಸರಾಸರಿ ನಾವು ಮೇವಿನ ನಾವು ಹೋಲಿಸಿದ್ ನೋಡಿದರೆ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಸ್ಪ್ರಿಂಕ್ಲರನ್ನು, ಅವರು ಡ್ರಿಪ್ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹಾಯಿಸ್ತಾ ಇದ್ದಾರೆ, ಒಳ್ಳೆ ಉತ್ಕೃಷ್ಟ ಬೆಳೆ ತೊಗೊಂಡಿದ್ದಾರೆ. ಸೊ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಕೃಷಿ ಮತ್ತು ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಸಹಯೋಗದಿಂದ ನಾವು ಈ ನೂತನ ಕಾರ್ಯಕ್ರಮ ಯೋಜನೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಕಳೆದ 2-3 ವರ್ಷಗಳಿಂದಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಈ ಉಡುವಳ್ಳಿ ಗ್ರಾಮದಲ್ಲಿ ನಮ್ಮ ರೈತರು ಚೆನ್ನಾಗಿ ಬೆಳೆಸಿ ತಮಗೆ ತೋರಿಸ್ಕೊಳ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಉತ್ಕೃಷ್ಟವಾದ ಮೇವಿನ ಬೀಜ ಬಂದಿದೆ. ಆಮೇಲೆ ಈಗ ಇಂಥ ನಮ್ಮ ಬರಗಾಲ ಪರಿಸ್ಥಿತಿಯಲ್ಲಿ ಕೂಡ ಈ CO-FS 31 ಇರ್ಬೋದು ಅಥವಾ CO-FS 29 ಅಂತ ಈ ಉತ್ಕೃಷ್ಟವಾದ ವೆರೈಟಿಗಳನ್ನು ನಾವು ರೈತರು ತಮ್ಮ ಜಮೀನಿನಲ್ಲಿ ಬೆಳೆದೇ ಆದರೆ ಒಳ್ಳೆಯ ಬೆಳೆಗಳನ್ನು ಮೇವಿನ ಬೆಳೆ ಪಡ್ಕೊಳ್ಬೋದು. ಅದೇ ರೀತಿ ಇದನ್ನು ನಾವು ಹೈನುಗಳಿಗೆ ನಾವು ಕರೆಕ್ಟಾಗಿ ನಾವು ಫೀಡ್ ಮಾಡಿದ್ದೇ ಆದರೆ ಹಾಲಿನ ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗಾಗಲೇ ನಮ್ಮ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ರುದ್ರೇಗೌಡ ಸರ್ ಸಾಕಷ್ಟು ಶ್ರಮಪಟ್ಟು ಈ ಒಂದು ವೆರೈಟಿಯನ್ನು ನಾವು ಚಿತ್ರದುರ್ಗಕ್ಕೆ ತಂದು ಸಾಕಷ್ಟು ಪರಿಚಯ ಮಾಡಿಕೊಟ್ಟಿದ್ದಾರೆ. ರೈತರು ಕೂಡ ಅದನ್ನು ಬೀಜಗಳನ್ನು ತೆಗೆದುಕೊಂಡು ಹೋಗಿ ನಮ್ಮೆಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿಕೊಂಡು ಇಂಥ ಒಂದು ಉತ್ಕೃಷ್ಟವಾದ ಬೆಳೆಗಳನ್ನು ನಾವು ಈ ರೈತರ ಹೊಲದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಈ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ರೈತರು ಏನು ಬೆಳೆ ಬೆಳೆದಿದ್ದಾರೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಸರ್, ಭಾಳಷ್ಟು ಚೆನ್ನಾಗಿ ಬೆಳೆದಿದ್ದೀರಿ, ಇದೇ ರೀತಿ ಇಂಥ ಬೆಳೆಗಳನ್ನು ಇನ್ನೂ ನಿಮ್ಮ 4-5 ರೈತರಿಗೆ ಯಾರಾದರೂ ಬಂದರೆ ಅವರಿಗೆ ಮಾಹಿತಿ ಕೊಡಿ. ಕಮ್ಮಿ ನೀರಲ್ಲಿ ಇಂಥ ಸ್ಪ್ರಿಂಕ್ಲರ್ ಇಂಥ ಬರಗಾಲದಲ್ಲಿ ಕೂಡ ಬೆಳೆದಿದ್ದು ಭಾಳ ಆಶ್ಚರ್ಯಕರ. ನಮಗಂತೂ ನೋಡ ಇಂಥ ಒಳ್ಳೆ ಬೆಳೆಗಳು ನಾವು ಎಲ್ಲೂ ನೋಡಿಲ್ಲ. ಸೊ ಒಳ್ಳೆ ಬೆಳೆ ಬೆಳೆದಿದ್ದೀರಿ, ಇದೇ ರೀತಿ ಹುಮ್ಮಸ್ಸು ಇನ್ನೂ ರೈತರಿಗೆ ಕೂಡ ಯಾರಾದರೂ ಬಂದರೆ ಅವರಿಗೆ ಪರಿಚಯ ಮಾಡಿಕೊಡಿ. ನೀವು ಯಾವ ರೀತಿ ಬೆಳೆ ಬೆಳೆದಿದ್ದೀರಿ ಅದನ್ನು ಅವ್ರಿಗೆ ಮಾಹಿತಿ ಕೊಡಿ. ಆಮೇಲೆ ಬೀಜ ಬೇಕಾದರೆ ನೀವು ಬೇಕಾದರೆ ಇದನ್ನೇ ಬೇಕಾದರೆ ನೀವು ಪದೇ ಬೀಜಿಗೆ ಬೀಜಕ್ಕೋಸ್ಕರ ಅಲ್ಲಿ ಅಳಿದಾಡ್ಕಿಂತನೂ 2-3 ಸಾಲನ್ನು ಬಿಟ್ಕೊಂಡು ನೀವೇ ಬೀಜೋತ್ಪಾದನೆಯನ್ನು ಮಾಡ್ಕೋಬೋದು. ಮುಂದಿನ ಬೆಳೆಗಳಿಗೂ ಕೂಡ ಅಥವಾ ಮುಂದಿನ ಒಂದು ಬೇರೆ ಕಡೆ ಜಾಗ ನೀವು ವಿಸ್ತರಣೆ ಮಾಡೋದ್ರೂ ಕೂಡ ಉಪಯೋಗಿಸ್ಕೋಬೋದು. ಸೊ ಎಸ್ಪೆಷಲಿ ನಿಮ್ಮ ಹೆಸರು ಕೇಶವ್ ಸರ್, ಅವರು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ, ಒಬ್ಬ ಮಾದರಿ ರೈತರಾಗಿದ್ದೀರಿ ನೀವು ಇಲ್ಲಿ ಈ CO-FS ಮೇವಿನ ಬೆಳೆ ಬೆಳೆದದ್ದ ಒಬ್ಬ ಮಾದರಿ ರೈತ ಆಗಿದ್ದೀರಿ. ಇದೇ ರೀತಿ ಇನ್ನೂ ಎಲ್ಲರೂ ಬೆಳೆಯಬಹುದು, ನೀವೊಬ್ಬರೇ ಅಂತಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿದ್ದರೆ ಇಂಥ ಬೆಳೆಗಳನ್ನು ತಮ್ಮ ಜಮೀನಿನಲ್ಲಿ ಒಂದು 10 ಗುಂಟಾನೋ 20 ಗುಂಟಾನೋ ಬರೀ ಇದೊಂದೇ ಅಲ್ಲ, ಅದ್ರ ಜೊತೆಗೆ ಸಾಕಷ್ಟು ಸರ್ ಹೇಳ್ತಾ ಇದ್ದಾರೆ ಲೂಸರ್ನ್ ಅಂತ ಇದೆ, ಆಮೇಲೆ ಬೇರೆ ಹುರುಳಿ ಜಾತಿ ಬರುತ್ತದೆ ಅಂಥವನ್ನೆಲ್ಲ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಬೆಳ್ಕೊರಿ. ನಿಮ್ಮ ಒಂದು ಮಾಡೆಲ್ ನಿಮ್ಮ ಫಾರ್ಮ್ ಏನಿದೆಯಲ್ಲ ಮಾಡೆಲ್ ಡೈರಿ ಫಾರ್ಮ್ ಯೂನಿಟ್ ಅಂತ ಆಗಬೇಕು. ಆಲ್ರೆಡಿ ನಿಮ್ಮ ಹಸುಗಳು ನೋಡಿದ್ದೀವಿ ಭಾಳ ಚೆನ್ನಾಗಿದ್ದಾವೆ, ಇಲ್ಲಿ ಕೂಡ ಹಸುಗಳು ಚೆನ್ನಾಗಿರಬೇಕಾದ್ರೆ ನಿಮ್ಮ ಹೊಲದಲ್ಲಿ ಮೇವಿನ ಬೆಳೆಗಳು ಚೆನ್ನಾಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾವು ಕೃಷಿ ವಿಜ್ಞಾನ ಕೇಂದ್ರ ಸಾಕಷ್ಟು ನಾವು ಶ್ರಮ ಪಡ್ತಾ ಇದ್ದೀವಿ. ಸರು ಶ್ರಮ ಪಡ್ತಾ ಇದ್ದಾರೆ, ಸಾಕಷ್ಟು ಹೊಸ ಹೊಸ ತಳಿಗಳನ್ನು ಪರಿಚಯ ಕೊಡ್ತಾ ಇದ್ದಾರೆ. ಈ ಒಂದು ಜಿಲ್ಲೆಗೂ ಕೂಡ ಅವರು ಸಾಕಷ್ಟು ಮಾದರಿಯಾಗಿದ್ದಾರೆ. ಅದೇ ರೀತಿ ರೈತರು ಕೂಡ ತುಂಬ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈ ವರ್ಷ ಏನಿದೆಲ್ಲ ಪ್ರತಿ ನಾವು 2 ತಿಂಗಳಿಂದ ನಾವು ರೈತರ ಡಿಮ್ಯಾಂಡ್ಸ್ ಇಷ್ಟಿದೆ ಅಂದರೆ ನಾವು ಈ ಸ್ವಲ್ಪ ಕಾಲಾಂತರದಿಂದ ನಾವು ಭಾಳ ಡಿಮ್ಯಾಂಡ್ ಇದೆ. ಪ್ರತಿಯೊಂದು ದಿನ 5-6 ಜನ ರೈತರು ಫೋನ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಬೆಳೆ ಬರ್ತಾ ಇದೆ, ಒಳ್ಳೆ ಉತ್ಕೃಷ್ಟವಾದ ಬೆಳೆ ಇದೆ. ಇದನ್ನು ಇನ್ನೂ ಮುಂದುವರಿಸ್ಕೊಡ್ರಿ, ಇನ್ನೂ ಜಾಗ ಎಕ್ಸ್ಟೆಂಡ್ ಮಾಡೋಂಗಿದ್ರೆ ಎಕ್ಸ್ಟೆಂಡ್ ಮಾಡಿಕೊಳ್ಳಿ. ಹಾಂ, ಸೊ ಇಷ್ಟು ಹೇಳಿ, ಮತ್ತೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಪ್ಪದೇ ಮಾಹಿತಿ ಬಂದು ಮಾಹಿತಿಯನ್ನು ಪಡ್ಕೋಬೇಕು. ಅಲ್ಲಿ ನಮ್ಮ ಸಂಬಂಧಪಟ್ಟ ವಿಜ್ಞಾನಿಗಳು ಇರ್ತಾರೆ, ಡಾಕ್ಟರ್ ರುದ್ರೇಗೌಡ ಸರ್ ಇರ್ತಾರೆ, ನಾನು ತೋಟಗಾರಿಕೆ ಸಂಬಂಧ ವಿಜ್ಞಾನಿ ಇರ್ತೇನೆ. ಅದೇ ರೀತಿ ಇಡೀ ಟೀಮೇ ನಮ್ಮ ವಿಜ್ಞಾನ ಕೇಂದ್ರ, ಇಡೀ ರೈತರಿಗೋಸ್ಕರ ಇರ್ತಕ್ಕಂಥ ವಿಜ್ಞಾನಿಗಳ ತಂಡ ಇದೆ. ರೋಗಕ್ಕೆ ಕೀಟಕ್ಕಂತೇಳಿ ಡಾಕ್ಟರ್ ಓಂಕಾರಪ್ಪ ಸರ್ ಅಂತಿದ್ದಾರೆ. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಬ್ಬೊಬ್ಬರು ವಿಜ್ಞಾನಿಗಳು ನಮ್ಮಲ್ಲಿ ಕೆಲಸ ಮಾಡೋದ್ರಿಂದ ಎಸ್ಪೆಷಲಿ ರೈತರಿಗೆ ಭಾಳ ಒಳ್ಳೆಯದಾಗುತ್ತೆ. ಇದನ್ನು ಮುಂದೆ ಒರೆಸ್ಕೊಂಡು ಹೋಗಿ ಇನ್ನೂ ಇನ್ನೂ ನಮ್ಮಲ್ಲಿ ಸಮಯ ಸಂದರ್ಭ ಇತ್ತಪ್ಪ ಅಂದರೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿನೂ ಕೂಡ ಅಟ್ಲೀಸ್ಟ್ ಈ ನೆಕ್ಸ್ಟ್ ಬೆಳೆಗಾದರೂ ಕೋಳಿ ಬೆಳೆಗೂ ಇದೇ ರೀತಿ ಬಂತಪ್ಪ ಅಂದರೆ ಒಂದು ಒಳ್ಳೆ ಕ್ಷೇತ್ರೋತ್ಸವ ನಿಮ್ಮ ಹೊಲದಲ್ಲಿ ಮಾಡ್ತೀವಿ ಅಂತ ಹೇಳಿಕೊಂಡು ಇನ್ನೂ ಬೇರೆ ರೈತರಿಗೆ ಪರಿಚಯ ಮಾಡಿಕೊಡೋಣ. ಮತ್ತೆ ಯಾರಾದರೂ ಬಂದರೆ ನೀವು ನಿಮ್ಮ ಕೈಲಾದ ತಾಂತ್ರಿಕ ಮಾಹಿತಿ ಕೊಡಿ. ಹೆಚ್ಚಿನ ಮಾಹಿತಿಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ರೈತರನ್ನು ಕಳಿಸ್ಕೊಡಿ ಅಥವಾ ನೀವು ಬಂದು ಮಾಹಿತಿಯನ್ನು ಪಡ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ನಿಮಗೆ ಇಂಥ ಒಳ್ಳೆ ಬೆಳೆ ಬೆಳೆದಿದ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಕದ ರೈತರು ಅದು ನಮ್ಮ
ಒಳ್ಳೆ ರೈತರೇ ನಮಗೆ ನಮ್ಮ ತಾಲೂಕರೇ ಅದು ನಮ್ಮ ತಾಲೂಕಲ್ಲಿ ಇರೋದ್ರಿಂದ ಬಹಳ ಸಂತೋಷದ ಸುದ್ದಿ ಇದೆ. ಒಳ್ಳೆ ಉತ್ಕೃಷ್ಟ ಬೆಳೆ ಬಂದಿದ್ದೀರಿ, ತೆಗೆದಿದ್ದೀರಾ, ಅದಕ್ಕೆ ಒಳ್ಳೆ ಸೊಸಾಗಿ ಬೆಳೆ ಬೆಳೆದಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.